ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು. ಕಳೆದ ವರ್ಷ ಬರಗಾಲದಲ್ಲಿ ತತ್ತರಿಸ್ತಾ ಇದ್ದವು, ಈ ವರ್ಷ ಸಂಭ್ರಮದಿಂದ 4 ಕಡೆ ಗಂಗೆ ಪೂಜೆಯನ್ನು ಮುಖ್ಯಮಂತ್ರಿಗಳು ನಾನು ಮಾಡಿದ್ದೇವೆ. ಈ ಸುಖ ಸಂಬಂಧದಲ್ಲಿ ಈ ನಮ್ಮ ನಾಡಿನ ಹಬ್ಬದ ಶಕ್ತಿ ಹಬ್ಬ, ವಿಜಯದ ಹಬ್ಬ, ಕರ್ನಾಟಕದ ಐತಿಹಾಸಿಕ ಸಂಸ್ಕೃತಿ ಸಾರುವ ಹಬ್ಬವನ್ನು ನಮ್ಮ ಹಂಪನ ನಾಗರಾಜ್ ಅವರ ಕೈಯಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸಂತೋಷ, ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಹಂಪನ ನಾಗರಾಜ್ ಅವರು ಸಾಹಿತ್ಯ ಲೋಕದ ಪೈನ್ಮಾನ್ರಂತೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಆ ಉದ್ಘಾಟನೆಯನ್ನು ಮಾಡಿಸಿದ್ದೇವೆ. ವೇದಿಕೆಯಲ್ಲಿರುವಂಥ ಸಾಹಿತ್ಯ ಲೋಕದ ಪೈನ್ಮಾನ್ರಂತ ಹಂಪನ ನಾಗರಾಜ್ ಅವರೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರೇ, ವೇದಿಕೆಯಲ್ಲಿರುವಂಥ ಹಿರಿಯ ನಾಯಕ ಮಂತ್ರಿಗಳಂತ ಮಾದೇವಪ್ಪನವರೇ, ಎಚ್ ಕೆ ಪಾಟೀಲ್ರವರೇ, ಕೆ ಎಚ್ ಮುನಿಯಪ್ಪನವರೇ, ವೆಂಕಟೇಶ್ರವರೇ, ಶಿವರಾಜ್ ತಂಗಡಿಯವರೇ, ತನ್ವೀರ್ ಸೇಠ್ರವರೇ, ವಿಶೇಷವಾಗಿ ಅಧ್ಯಕ್ಷತೆ ವಹಿಸ್ತಕ್ಕಂಥ ಜಿ ಟಿ ದೇವೇಗೌಡರೇ, ಇನ್ನೆಲ್ಲ ಶಾಸಕರಿದ್ದಾರೆ, ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಹೆಸರು ಹೇಳಿಲ್ಲ ಅಂತ, ಎಲ್ಲ ಶಾಸಕರು ಮಿತ್ರ ಕೂಡ ಎಲ್ಲ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ತಾವೆಲ್ಲ ವೀಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಪ್ರಯತ್ನ ಮಾಡಿ ಸೋಲನ್ನು ಅನುಭವಿಸ್ಬೋದು, ಆದರೆ ಪ್ರಾರ್ಥನೆ ಮಾಡಿ ಸೋಲನ್ನು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಡೀ ಸರ್ಕಾರ, ಸರ್ಕಾರದ ನಾಯಕರುಗಳು, ಶಾಸಕರುಗಳು, ಜನಪ್ರತಿಗಳು ತಾಯಿ ಚಾಮುಂಡಿಗೆ ಹೋಗಿ ಇವತ್ತು ಪ್ರಾರ್ಥನೆ ಮಾಡಿ ಈ ನಾಡಿನ ಸಾಂಸ್ಕೃತಿಕ ಹಬ್ಬವನ್ನು ಏನು ಪರಂಪರೆಯಿಂದ ನಡೆಸ್ಕೊಂಡು ಬಂದಿದೆ ಅದು ಉತ್ತಮವಾಗಿ 9 ದಿನ 10 ದಿನ ನಡೀಲಿ ಅಂಥೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇವೆ. ಕಳೆದ ವರ್ಷ ಉದ್ಘಾಟನಾ ಸಂದರ್ಭದಲ್ಲಿ ವೇಳೆಯಲ್ಲಿ ಮಳೆಯಾಗಲಿ ಅಂಥೇಳಿ ನಾವೆಲ್ಲ ಬೇಡ್ಕೊಂಡಿದ್ದು, ಈಗ ತಾಯಿಯ ಕೃಪೆಯಿಂದ ರಾಜ್ಯದ ಎಲ್ಲ ಭಾಗದಲ್ಲೂ ಮಳೆ ಬಂದು ಇವತ್ತು ಎಲ್ಲ ನಮ್ಮ ಡ್ಯಾಮ್ಗಳೆಲ್ಲ ತುಂಬಿ ಇವತ್ತು ಬಾಗಿನ ಹರಿಸುವಂಥ ಒಂದು ಭಾಗ್ಯ ಜನಪ್ರತಿನಿಧಿಗಳಿಗೆ ಸಿಕ್ಕಿದೆ. ನಾನು ಮುಖ್ಯಮಂತ್ರಿಗಳು KRSU, ಕಬಿನಿ, ಆಲಮಟ್ಟಿ ಮತ್ತು ತುಂಗಾಭದ್ರಾಗೆ ಪ್ರತ್ಯೇಕವಾಗಿ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಿದೋ. ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ, ಆ ದೇವತೆಯ ಆಶೀರ್ವಾದದಿಂದ ಇವತ್ತು ನಾವು ನಮ್ಮ ಜನರು ನೆಮ್ಮದಿ ಬದುಕನ್ನು, ರೈತರು ಈ ಒಂದು ಜಲದಿಂದ ಆಗ್ತಾ ಇದ್ದಂಥ ಒಂದು ಕ್ಷಾಮದಿಂದ ದೂರಕ್ಕೆ ಕಾರಣಕರ್ತರಾಗಿದ್ದಾರೆ ಅನ್ನೋದಕ್ಕೆ ಇಂಥ ದೈವ ಶಕ್ತಿಯಿಂದನೇ ಕಾರಣ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಾವು ದಸರಾ ಸಂಸ್ಕೃತಿಗೆ ಒಂದು ದೊಡ್ಡ ಹೆಸರು. ನಮ್ಮ ಸರ್ಕಾರ ಕಳೆದ ವರ್ಷ ಹಂಸಲೇಖರನ್ನು ನಾವು ಕರೆಸಿ ಒಂದು ಸಂಸ್ಕೃತಿಯ ಮತ್ತೊಂದು ಚಿಗುರು ಹೆಸರು ಹಂಸಲೇಖ ಅವ್ರ ಕೈಯಲ್ಲಿ ಮಾಡಿಸ್ತು. ಇವತ್ತು ಸಾಹಿತ್ಯ ಲೋಕದ ಪೈಲ್ವಾನರನ್ನು ಕರೆಸಿ ಇವತ್ತು ನಾವು ಉದ್ಘಾಟನೆಯನ್ನು ನಾವು ಮಾಡಿ ಅವ್ರ ಕೈಯಲ್ಲಿ ಮಾಡಿಸಿ ಅವರ ನುಡಿಮುತ್ತುಗಳನ್ನು ಇವತ್ತು ನಾವೆಲ್ಲ ಕೇಳಿದ್ದೇವೆ. ಇವತ್ತು ನಾನು ಆಗಾಗ ಒಂದು ಮಾತು ಹೇಳ್ತೀನಿ, ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವಲ್ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಹಂಗೆ ಇವತ್ತು ನಾವೆಲ್ಲ ನೆಮ್ಮದಿಯನ್ನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ದೊಡ್ಡ ಸಂದರ್ಭದಲ್ಲಿ ಸೇರಿದ್ದೇವೆ.
ಇವತ್ತು ಚಾಮುಂಡಿ ದೇವರ ಆಶೀರ್ವಾದದಿಂದ ತಾಯಂದಿರು ರೈತರು ರಾಜ್ಯದ ಜನತೆ ಭಾಳ ಸಂತೋಷವಾಗಿದ್ದಾರೆ ಅಂಥೇಳಿ ಬಹುಶಃ ಎಲ್ಲರೂ ಕೂಡ ಬಹುಶಃ ಅವ್ರಿಗೆ ನಾವು ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ಭಾವನೆಗಿನ್ನ ಬದುಕು ಭಾಳ ಮುಖ್ಯ ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಬದುಕಿನಲ್ಲಿ ಕಷ್ಟದಿಂದ ದೂರ ಆಗಲಿ ಅಂಥೇಳಿ ದುಃಖದಿಂದ ದೂರವನ್ನು ಮಾಡುವಂಥ ದೇವಿ ದುರ್ಗಾದೇವಿ. ಆ ದೇವಿಯೇ ಚಾಮುಂಡಿಯ ಸ್ವರೂಪಿ. ಆ ದೇವಿಯ ಸನ್ನಿಧಿಗೆ ನಾನು ಸಿದ್ದರಾಮಯ್ಯನವರು ಬಂದು ಆ ತಾಯಿ ಪಾದಕ್ಕೆ 2,000 ರೂಪಾಯಿ ದುಡ್ಡನ್ನು ಕೊಟ್ಟು ಮುಡುಪಾಗಿಟ್ಟು 5 ವರ್ಷದ ಹಣನೂ ಕೂಡ ಕೊಟ್ಟು ಇಲ್ಲಿಂದ ತಾಯಿ ನುಡಿದಂತೆ ನಡೀತೇವೆ ಅಂಥೇಳಿ ಮಾತನ್ನು ಕೂಡ ತಾಯಿ ಕೊಟ್ಟು ಇದನ್ನು ಆಚರಣೆ ಮಾಡಿದ್ದು ಕೂಡ ಇದು ಬಹುಶಃ ತಾವೆಲ್ಲ ನೆನಪಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ದರಿಂದ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡೋಂಥ ಸಂದರ್ಭ ಇಲ್ಲ. ಕರ್ನಾಟಕ ನಾಡಿನ ಮಹಾಜನತೆಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಭಾಳ ಈ ನವರಾತ್ರಿ ಅಂದರೆ 9 ದಿನ, 9 ದಿನವೂ ದೇವಿಯ ನಾನಾ ಅವತಾರಗಳನ್ನು ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ನವದುರ್ಗೆ ಶಕ್ತಿ ಮುಂದಿನ 9 ವರ್ಷಗಳ ಕಾಲ ಸರ್ಕಾರದ ಮೇಲೆ ಆಶೀರ್ವಾದ ಇರ್ತದೆ ಅನ್ನೋದು ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಹೇಳ್ತಾ ಇರ್ತೇವೆ ಹೆಣ್ಣು ಕುಟುಂಬದ ಕಣ್ಣು ಅಂತ. ಪ್ರತಿ ಮನೆಗೂ ಕೂಡ ಆ ಹೆಣ್ಣಿನ ಶಕ್ತಿ, ಹೆಣ್ಣಿನ ಸಹಕಾರದಿಂದ ಕುಟುಂಬಗಳು ಉಡ್ಲು ಆಗಿರ್ತದೆ ಅಂತೇಳಿ. ಹಂಗೆ ನಮ್ಮ ರಾಜ್ಯದ ದೇವತೆ ತಾಯಿ, ಆ ನಾಡಿನ ದೇವತೆ ನಮ್ಮ ಈ ಚಾಮುಂಡೇಶ್ವರಿಯ ಸಂಪೂರ್ಣವಾದಂತಹ ಅನುಗ್ರಹ ಎಲ್ಲ ಕಾರ್ಯಕ್ರಮದ ಮೇಲೂ ಕೂಡ ಇರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶ್ರೀ ಶಕ್ತಿಯೇ ಕರ್ನಾಟಕದ ಒಂದು ದೊಡ್ಡ ಶಕ್ತಿ. ಮೈಸೂರಿನಲ್ಲಿ ಚಾಮುಂಡಿ, ಉತ್ತರ ಕರ್ನಾಟಕದಲ್ಲಿ ಬನಶಂಕರಿ, ಕರಾವಳಿಯಲ್ಲಿ ದುರ್ಗಾದೇವಿ, ಮಲೆನಾಡಿನಲ್ಲಿ ಸುಂದರೇಶ್ವರಿ, ಬೆಂಗಳೂರಿನಲ್ಲಿ ಅಣ್ಣಮ್ಮ, ನಾನು ಇರುವಂಥ ಕ್ಷೇತ್ರದಲ್ಲಿ ನಮ್ಮ ಕಬ್ಬಾಳಮ್ಮ, ಕೆಂಕೇರಮ್ಮ ಇವೆಲ್ಲ ಕೂಡ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ನಿಮ್ಮೆಲ್ಲರ ಅನುಗ್ರಹ ಇರಲಿ. ನಾವು ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಮುನ್ನಡೆಸ್ಕೊಂಡು ಜನರು ನೆಮ್ಮದಿ ಶಾಂತಿಯಿಂದ ಬದುಕಲಿ ಅಂಥೇಳಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿಕೊಂಡು ಹೋಗ್ತದೆ. ಆದ್ದರಿಂದ ಇಂಥ ಒಂದು ಪವಿತ್ರ ಚರಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ, ತಾವೆಲ್ಲ ಸಹಕಾರ ಕೊಡಲಿಕ್ಕೆ ತಾವು ಸೇರಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಿಶೇಷವಾಗಿ ಅಂಪ ನಾಗರಾಜರವರು ನನಗೆ ಬಾಲ್ಯದಿಂದ ಪರಿಚಯ. ಅವ್ರ ಮಗ ಹರ್ಷ, ನಾನಿಬ್ಬರು ಕೂಡ ಶಾಲೆಯಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ದೋ. ಸುಮಾರು 55 ವರ್ಷದ ನನಗೆ ಗೆಳೆತನ ಎಲ್ಲ ಕೂಡ. ಸೊ ಅವರ ಧರ್ಮಪತ್ನಿ ಕೂಡ ಕಮಲಾ ಅಂಪನಾಗಿ ಕೂಡ ಗೊತ್ತಿತ್ತು. ಇಬ್ಬರು ಕೂಡ ಒಂದು ದೊಡ್ಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಭಂಡಾರ. ಇವತ್ತು ಅವರು ಕೂಡ ಅವ್ರ ಕೈಯಲ್ಲಿ ಇವತ್ತು ಇದ್ರ ಉದ್ಘಾಟನೆ ಮಾಡಿಸಿದ್ರು. ಸರ್ಕಾರ ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಭಾಗ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.